ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳುಗರೆ ನೀವು ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗ್ 107.8 FM ಇದು ಬಣ್ಣ ಬಣ್ಣದ ಬದುಕು ಇಂದಿನ ಈ ಕಾರ್ಯಕ್ರಮದಲ್ಲಿ ಅಪಾಯಕಾರಿ ತ್ಯಾಜ್ಯ ವಿಲೇವಾರಿ ಈ ವಿಷಯಕ್ಕೆ ಸಂಬಂಧಪಟ್ಟು ಮಾತನಾಡಲಿದ್ದಾರೆ ಪರಿಸರ ಅಧಿಕಾರಿಯಾಗಿರುವ ಕೆ ಕೀರ್ತಿ ಕುಮಾರ್ ನಮಸ್ಕಾರ ನನ್ನ ಹೆಸರು ಕೆ ಕೀರ್ತಿ ಕುಮಾರ್ ಅಂತ ಹೇಳ್ಬಿಟ್ಟು ನಾನು ಪರಿಸರ ಅಧಿಕಾರಿಯಾಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಮಂಗಳೂರಿನ ಪ್ರಾದೇಶಿಕ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಸೊ ಈ ದಿನ ತ್ಯಾಜ್ಯಗಳಿಂದ ಪರಿಸರ ಸಂರಕ್ಷಣೆಯ ಬಗ್ಗೆ ಕೆಲವೊಂದು ವಿಷಯಗಳನ್ನು ಹೇಳಲು ಬಯಸುತ್ತೇನೆ ಪರಿಸರದಲ್ಲಿ ಕೈಗಾರಿಕೆಗಳಿಂದ ಮಾನವನ ವಿವಿಧ ಚಟುವಟಿಕೆಯಿಂದ ಮತ್ತು ಬಳಸುವ ಸಾಧನಗಳಿಂದ ಅನೇಕ ತ್ಯಾಜ್ಯಗಳು ಪರಿಸರದಲ್ಲಿ ಉತ್ಪತ್ತಿಯಾಗುತ್ತಿರುತ್ತವೆ ಈಗ ಅಪಾಯಕಾರಿ ತ್ಯಾಜ್ಯ ವಸ್ತುಗಳು ಏನಿದು ಅಪಾಯಕಾರಿ ತ್ಯಾಜ್ಯ ವಸ್ತು ಪರಿಸರಕ್ಕೆ ಮಾರಕವಾಗುವಂಥ ಅಪಾಯಕಾರಿ ವಸ್ತುಗಳೆಂದರೆ ಅದರ ಗುಣಲಕ್ಷಣ ಭೌತಿಕ ಅಥವಾ ರಾಸಾಯನಿಕ ಅಥವಾ ಜೈವಿಕ ಪ್ರತಿಕ್ರಿಯೆಯ ವಿಷಕಾರಿ ಅಥವಾ ಸುಡುವ ಫ್ಲೇಮಬಲ್ ಅಥವಾ ಎಕ್ಸ್ಪ್ಲೋಸಿವ್ ವಿನಾಶಕಾರಿ ಇರುವಂಥ ಹಲವು ಅಜಾಡಸ್ ವೇಸ್ಟ್ಗಳು ಪರಿಸರ ಹಾಗೂ ಆರೋಗ್ಯಕ್ಕೆ ಅಪಾಯಕ್ಕೆ ಕಾರಣವಾಗಿರುವುದು ಈ ಅಜಾಡಸ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮುಂಚೆ ಹೇಗಂದರೆ ಅವೈಜ್ಞಾನಿಕವಾಗಿ ವಿಲೇವಾರಿ ಆಗ್ತಿತ್ತು ಬಟ್ ಇದರ ಪರಿಣಾಮ ಪರಿಸರಕ್ಕೆ ಹಾನಿಯಾಗುವಂಥ ಪರಿಣಾಮ ಮನಗಂಡು ಸರ್ಕಾರವು ಮೊದಲನೇದಾಗಿ 2008 ಅಜಾಡಸ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹ್ಯಾಂಡ್ಲಿಂಗ್ ಟ್ರಾನ್ಸ್ಬೋರ್ಟಿಂಗ್ ಮೂವ್ಮೆಂಟ್ ರೂಲ್ಸ್ ಅಂತ ಒಂದು ಕಾನೂನು ಜಾರಿಗೆ ತಂತು ಈ ಕಾನೂನನ್ನು ಜಾರಿಗೆ ತಂದಾಗ ಎಸ್ಪೆಷಲಿ ಕೈಗಾರಿಕೆಗಳಿಂದ ಉತ್ಪತ್ತಿಯಾಗುವ ಅಪಾಯಕಾರಿ ತ್ಯಾಜ್ಯ ವಸ್ತುವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವುದು ಕಾನೂನು ಬಂದ ನಂತರ ಎಲ್ಲರೂ ಈ ರೀತಿ ಪರಿಸರಕ್ಕೆ ಹಾನಿಯಾಗದಂತೆ ಮಾಡ್ತಾಯಿದ್ದಾರೆ ಅದು ಸೊ ಅದಾದಮೇಲೆ ಮತ್ತೆ ಈಗ ಹೊಸದಾಗಿ ಮತ್ತೊಂದು ಅಮೆಂಡ್ಮೆಂಟ್ ರೂಲ್ಸ್ ಒಂದು ಅಜಾಡಸ್ ವೇಸ್ಟ್ ಆ್ಯಂಡ್ ಅದರ್ ವೇಸ್ಟ್ ಅಜಾಡಸ್ ವೇಸ್ಟ್ ಜೊತೆಗೆ ಅದರ್ ವೇಸ್ಟು ಸೇರಿಸ್ಕೊಂಡಿದ್ದಾರೆ ಆ್ಯಂಡ್ ಟ್ರಾನ್ಸ್ಬೋರ್ಟಿಂಗ್ ಮೂವ್ಮೆಂಟ್ ರೂಲ್ಸ್ 2016 ಫೋರ್ತ್ ಏಪ್ರಿಲಿಂದ ಮತ್ತೆ ಜಾರಿಯಾಗಿರ್ತದೆ ಮತ್ತು ಸಬ್ಸಿಕ್ವೆಂಟ್ ಆಗಿ 2019 ಅದು ಅಮೆಂಡ್ಮೆಂಟ್ ಆಗಿರ್ತದೆ ಸೊ ಮುಖ್ಯವಾಗಿ ಅಜಾಡಸ್ ವೇಸ್ಟ್ ಎಲ್ಲೆಲ್ಲಿ ಜನರೇಟ್ ಆಗುತ್ತೆ ಮುಖ್ಯವಾಗಿ ಕೈಗಾರಿಕೆಗಳು ಮೇಜರ್ ಥಿಂಗ್ಸ್ ಅಂದರೆ ಕೈಗಾರಿಕೆಗಳು ಕೈಗಾರಿಕೆಗಳಿಂದ ಎಲ್ಲಿ ಜನರೇಟ್ ಆಗುತ್ತೆ ಐದರ್ ಫ್ರಮ್ ದ ಪ್ರೋಸೆಸ್ ಅವ್ರು ಪ್ರೋಸೆಸ್ ಮಾಡಬೇಕು ಜನರೇಟ್ ಆಗ್ಬೋದು ಅಥವಾ ಅವರು ಬೇರೆ ಯಾವುದೋ ಮೆಷಿನರಿ ಯೂಸ್ ಮಾಡಬೇಕಾದ್ರೆ ಆಗುವಂಥ ಆಯಿಲ್ ಯೂಸ್ ಮಾಡೋದಂತ ಬರ್ಬೋದು ಅಥವಾ ಎಫ್ಲೂಯೆಂಟ್ ಟ್ರೀಟ್ಮೆಂಟ್ ಪ್ಯಾಂಟ್ ಅಂತಿರುತ್ತೆ ಆ ಎಫ್ಲೂಯೆಂಟ್ ಟ್ರೀಟ್ಮೆಂಟ್ ಪ್ಯಾಂಟಿಗೆ ಅವರು ಕೆಮಿಕಲ್ನ ಯೂಸ್ ಮಾಡ್ತಾರೆ ಸೊ ಆ ಕೆಮಿಕಲ್ನ ಯೂಸ್ ಮಾಡಿದಾಗ ಫೈನಲ್ ಆಗಿ ಏನಂದರೆ ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ನಿಮಗೆ ಸ್ಲರ್ಜ್ ಅಂತ ಬರುತ್ತೆ ಸೊ ಇಟ್ ಇಸ್ ಕಾಲ್ಡ್ ಕೆಮಿಕಲ್ಸ್ ಈ ಎಫ್ಲೂಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಕೆಮಿಕಲ್ ಸ್ಲರ್ಜ್ ಅಂತಾರೆ ಸೊ ಇದು ಎಲ್ಲ ನಿಮಗೆ ಅಜಾಡಸ್ ವೇಸ್ಟ್ಗೆ ಬರೋದ್ರಿಂದ ಅದನ್ನು ಪ್ರಾಪರ್ ಡಿಸ್ಪೋಸ್ ಮಾಡಬೇಕಾಗುತ್ತೆ ಈ ಉದಾಹರಣೆಗೆ ಪೆಟ್ರೋಕೆಮಿಕಲ್ ಕೈಗಾರಿಕೆಗಳು ಕ್ರೂಡ್ ಆಯಿಲ್ ರಿಫೈನರೀಸ್ ಇದು ಇಂಡಸ್ಟ್ರಿಯಲ್ ಆಪರೇಷನ್ ಆಫ್ ಮಿನರಲ್ ಆ್ಯಂಡ್ ಸಿಂಥೆಟಿಕ್ ಆಯಿಲ್ ಬಣ್ಣದ ಕೈಗಾರಿಕೆಗಳು ಮತ್ತು ಬಲ್ಕ್ ಡ್ರಗ್ಸಲ್ಲಿ ಏನು ಮಾಡ್ತಾರೆ ಅಂದರೆ ನಿಮಗೆ ಸಾಲ್ವೆಂಟ್ ಯೂಸ್ ಮಾಡ್ತಾರೆ ಆ ಸಾಲ್ವೆಂಟ್ ಯೂಸ್ ಮಾಡಿ ಮತ್ತೆ ಅದು ಸ್ಪೆಂಟ್ ಸಾಲ್ವೆಂಟ್ ಅಂತ ಬಂದಾಗ ಅದನ್ನು ಪ್ರಾಪರಾಗಿ ಡಿಸ್ಪೋಸ್ ಮಾಡಬೇಕು ಅಂದರೆ ಅದನ್ನು ರೀಸೈಕ್ಲರ್ ಆಫ್ ಸ್ಪೆಂಟ್ ಸಾಲ್ವೆಂಟ್ ಕೊಟ್ಟು ಅದನ್ನು ರೀಸೈಕಲ್ ಮಾಡಿ ಮತ್ತೆ ಅದನ್ನು ಪುನರ್ಬಳಸ್ತಾರೆ ಅದನ್ನು ಬಲ್ಕ್ ಡ್ರಗ್ಸು ಈ ಥರ ಅನೇಕ ಕೈಗಾರಿಕೆಗಳು ಇಂಥ ಕೈಗಾರಿಕೆಗಳಿಂದ ಅನೇಕ ಅಪಾಯಕಾರಿ ತ್ಯಾಜ್ಯಗಳು ಉತ್ಪತ್ತಿಯಾಗುತ್ತದೆ ಉದಾಹರಣೆಗೆ ಆಯಿಲ್ ಸ್ಲರ್ಜ್ ಎಮಲ್ಷನ್ ವೇಸ್ಟ್ ಆಯಿಲ್ ಫ್ರಮ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಸ್ಪೆಂಟ್ ಕ್ಯಾಟಲಿಸ್ಟ್ ಯೂಸ್ಡ್ ಆಯಿಲ್ ಅಂತ ಬರ್ತದೆ ವೇಸ್ಟ್ ಆಯಿಲ್ ಬರ್ತದೆ ಪ್ರೋಸೆಸ್ ರೆಸಿಡ್ಯೂ ಪ್ರೋಸೆಸ್ ಅಂದರೆ ಯಾವುದೇ ಒಂದು ಕಾರ್ಖಾನೆಯಲ್ಲಿ ಪ್ರೋಸೆಸ್ ಮಾಡುವಾಗ ಉತ್ಪತ್ತಿಯಾಗುವಂಥ ಜನರೇಟ್ ಆಗುವಂಥ ಪ್ರೋಸೆಸ್ ರೆಸಿಡ್ಯೂ ಅಂತ ಹೇಳ್ತಾರೆ ಈ ಫ್ಲೂ ಗ್ಯಾಸ್ ಈ ಚಿಮಣಿಯಿಂದ ಹೋಗುವಂಥ ಏನೋ ಫ್ಲೂ ಗ್ಯಾಸಿಂದ ಬರುವಂಥ ನಿಮಗೆ ಫ್ಲೂ ಗ್ಯಾಸ್ ಡಸ್ಟ್ ಬರ್ತದೆ ಆಮೇಲೆ ಲೆಡ್ ಬೇರಿಂಗ್ ವೇಸ್ಟ್ ಲೆಡ್ ಇಂಡಸ್ಟ್ರಿಯಲ್ಲಿ ಬರ್ತದೆ ಈ ಲೆಡ್ ಏನಂದರೆ ಈಗಲೆಲ್ಲ ಬ್ಯಾಟ್ರಿ ವೇಸ್ಟ್ ಎಲ್ಲ ತೊಗೊಂಡು ಅವರು ರೀಪ್ರೋಸೆಸ್ ಮಾಡಿ ದೇವಲ್ ಕನ್ವರ್ಟ್ ಇಂಟು ಲೆಡ್ ಇನ್ಗೋಟ್ಸ್ ಅಂತ ಮಾಡ್ತಾರೆ ಆ ಪ್ರೋಸೆಸಲ್ಲಿ ಬರುವಂಥ ನಿಮಗೆ ಲೆಡ್ ಬೇರಿಂಗ್ ವೇಸ್ಟು ಬರ್ತದೆ ಆಮೇಲೆ ಪ್ಲೇಟಿಂಗ್ ಎಲೆಕ್ಟ್ರೋ ಪ್ಲೇಟಿಂಗ್ಸ್ ಆಗಲಿ ಅಥವಾ ಬೇರೆ ಎನಿ ಸರ್ಫೇಸ್ ಟ್ರೀಟ್ಮೆಂಟ್ ಅಂತ ಮಾಡುವಂಥ ಕೈಗಾರಿಕೆಗಳಿಂದ ಸ್ಲರ್ಜಸ್ ಬರ್ತದೆ ಅದು ತುಂಬ ಅಪಾಯಕಾರಿ ಆಗ್ತದೆ ಅದನ್ನೆಲ್ಲ ವೈಜ್ಞಾನಿಕ ರೀತಿಯಲ್ಲಿ ವಿಲೇವಾರಿ ಮಾಡಬೇಕಾಗುತ್ತೆ ಸ್ಪೆಂಟ್ ಕಾರ್ಬನ್ಸು ಈ ಥರ ಅನೇಕ ವಿಧವಾದ ಅಪಾಯಕಾರಿ ತ್ಯಾಜ್ಯಗಳು ಕೈಗಾರಿಕೆಗಳಿಂದ ಉತ್ಪತ್ತಿಯಾಗುತ್ತವೆ ಈವನ್ ನಿಮ್ಮ ಡಿ ಜಿ ಸೆಟ್ಟಲ್ಲಿ ಬರುವಂಥ ಆಯಿಲು ಕೂಡ ಅಜಾಡಸ್ ವೇಸ್ಟ್ ಬರುತ್ತೆ
ಆಮೇಲೆ ಅದಾದ ನಂತರ ನಿಮಗೆ ಈವನ್ ಆಟೋಮೊಬೈಲ್ ಸೆಕ್ಷನಿಗೆ ಆಟೋಮೊಬೈಲ್ ಸೆಕ್ಟರಿಗೆ ಹೋದರೆ ಆಟೋಮೊಬೈಲ್ ಸೆಕ್ಟರಲ್ಲಿ ನಿಮಗೆ ವೆಹಿಕಲ್ಗೆ ಯೂಸ್ ಮಾಡುವಂಥ ಐದರ ಫೋರ್ ವೀಲರ್ ಇರ್ಬೋದು ಅಥವಾ ಟೂ ವೀಲರ್ ಇರ್ಬೋದು ಆ ವೆಹಿಕಲಿಂದ ಯೂಸ್ ಮಾಡುವಂಥ ಯೂಸ್ ಮಾಡಿದ ನಂತರ ಅವರೇನು ಆಯಿಲ್ ರೀಪ್ಲೇಸ್ಮೆಂಟ್ ಅಂತ ಮಾಡ್ತಾರೆ ಅದು ಕೂಡ ಯೂಸರ್ ಆಯಿಲು ಅದನ್ನು ಪ್ರಾಪರಾಗಿ ಡಿಸ್ಪೋಸ್ ಆಗಬೇಕು. ಸೊ ಈ ಡಿ ಜಿ ವೇಸ್ಟ್ ಆಯಿಲ್ ಆಗ್ಬೋದು ಅಥವಾ ನಿಮಗೆ ಸರ್ವಿಸ್ ಸ್ಟೇಷನ್ ವೇಸ್ಟ್ ಆಯಿಲ್ ಆಗ್ಬೋದು ಅದನ್ನೆಲ್ಲ ಅವರು ಈಗ ರೀಸೈಕ್ಲಿಂಗ್ ಯೂನಿಟ್ಸ್ ಅಂತ ಮಾಡ್ತಾಯಿದ್ದಾರೆ. ಅದನ್ನು ರೀಸೈಕ್ಲಿಂಗ್ ಮಾಡೋ ಮೆಥಡ್ ಇರೋದ್ರಿಂದ ಅದು ನಿಮ್ಮ ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ರೀಸೈಕಲ್ ಮಾಡಿ ಮತ್ತೆ ಪುನರ್ಬಳಕೆಯನ್ನು ಮಾಡ್ತಾಯಿದ್ದಾರೆ. ಇದರಿಂದ ಎಷ್ಟೋ ಯೂನಿಟ್ಗಳು ರೀಸೈಕ್ಲಿಂಗ್ ವೇಸ್ಟ್ ರೀಸೈಕ್ಲಿಂಗ್ ಯೂನಿಟ್ ಅಂತಲೇ ಹೇಳಿ ಅವರು ದೊಡ್ಡ ದೊಡ್ಡ ಆದಾಯಗಳನ್ನು ಗಳಿಸ್ತಿದ್ದಾರೆ. ಬಟ್ ಇದು ಪರಿಸರಕ್ಕೆ ಕೂಡ ತುಂಬ ರಕ್ಷಣೆ ಕೂಡ ಆಗಿರ್ತದೆ. ಈವನ್ ಪೇಂಟ್ ವೇಸ್ಟ್ ಬರ್ತದೆ, ಕಾಟನ್ ವೇಸ್ಟ್ ಬರುತ್ತೆ, ಕಾಟನ್ ಆಯಿಲ್ ಫಿಲ್ಟರ್ಸ್ ಬರ್ತದೆ ವೆಹಿಕಲ್ದು. ಇದನ್ನೆಲ್ಲ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ವಿಲೇವಾರಿ ಮಾಡುವಂಥದ್ದು ಇರ್ತದೆ. ಮೊದಲನೇದಾಗಿ ಯಾವುದನ್ನು ಯಾವುದು ಅಪಾಯಕರ ತ್ಯಾಜ್ಯದಲ್ಲಿ ಯಾವ ಯಾವ ವಸ್ತುಗಳನ್ನು ರೀಸೈಕಲ್ ಮಾಡಬಹುದಾಗಿದೆ ಅಂಥದನ್ನು ಪರಿಸರದಲ್ಲಿ ಐ ಮೀನ್ ನಿಮಗೆಲ್ಲೆಲ್ಲಿ ಬಿಸಾಡಲಿಕ್ಕೆ ಬಿಡುವುದಿಲ್ಲ. ಯಾಕೆಂದರೆ ಅದಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ನ್ಯಾಚುರಲ್ ರಿಸೋರ್ಸ್ ಆಗಲಿ ಏನಾದರೂ ಅದನ್ನು ರೀಯೂಸ್ ಮಾಡಬೇಕು ಅಥವಾ ನಿಮಗೆ ಪರಿಸರಕ್ಕೆ ಜಾಸ್ತಿ ಹಾನಿಯಾಗಬಾರ್ದು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಹಾಗಾಗಿ ರೀಸೈಕಲ್ ಮಾಡುವಂಥ ಯಾವುದೇ ಅಪಾಯಕರ ತ್ಯಾಜ್ಯ ಅದೆಲ್ಲ ಹೇಳಿದಲ್ಲ, ಒಂದು ಯೂಸರ್ ಆಯಿಲ್ ಇರ್ಬೋದು ಅಥವಾ ಸ್ಪೆಂಟ್ ಸಾಲೆಂಟ್ ಇರ್ಬೋದು ಅಥವಾ ಸ್ಪೆಂಟ್ ಕ್ಯಾಟಲಿಸ್ಟ್ ಇರ್ಬೋದು, ಆಮೇಲೆ ಮೆಟಲ್ ಬಿಯರಿಂಗ್ ವೇಸ್ಟ್ ಇರ್ಬೋದು ಕೆಲವೊಮ್ಮೆ. ಸೊ ಅದನ್ನೆಲ್ಲ ಅವರು ರೀಸೈಕಲ್ ಮಾಡಿ ಪುನರ್ಬಳಕೆ ಮಾಡಿ ಅದನ್ನು ಉಪಯೋಗಿಸ್ತಾರೆ. ಅದನ್ನು ಬಿಟ್ಟರೆ ನೆಕ್ಸ್ಟು ಅದನ್ನು ಮತ್ತೆ ಪುನರ್ಬಳಕೆ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತ ಪರಿಸ್ಥಿತಿ ಬಂದರೆ ಅದನ್ನು ಎರಡು ವಿಧದಲ್ಲಿ ಡಿಸ್ಪೋಸ್ ಮಾಡ್ಬೋದು. ಒಂದು ನಿಮ್ಮದು TSDF ಅಂತ ಹೇಳ್ತಿದ್ವಿ, ಟ್ರಾನ್ಸ್ಪೋರ್ಟ್ ಸೇಫ್ ಡಿಸ್ಪೋಸಲ್ ಫೆಸಿಲಿಟಿ. ಇದನ್ನು ಏನು ಮಾಡ್ತಾರೆ ಅಂದರೆ ಫೈನಲಾಗಿ ಅದಕ್ಕಿಂತ ಮುಂಚೆ ಇನ್ಸನರೇಟ್ ಅಂತ ಕರೀತಾ ಇದ್ದಾರೆ. ಇನ್ಸನರೇಟ್ ಅಂದರೆ ಈಗ ಸಪೋಸ್ ಕಾಟನ್ ವೇಸ್ಟ್ ಬರುತ್ತೆ, ಪೇಂಟ್ ಲೇಸರ್ ಕಾಟನ್ ವೇಸ್ಟ್ ಬರ್ಬೋದು, ಬೇರೆ ಏನೋ ವೇಸ್ಟ್ ಬರ್ಬೋದು, ಇಟಿಪಿ ಸ್ಲರ್ಜ್ ಬರ್ಬೋದು, ಅದನ್ನು ಇನ್ಸನರೇಟ್ ಬಿಟ್ಟು ಇನ್ಸನರೇಷನ್ ಮಾಡದೆ ಬೇರೆ ದಾರಿಲ್ಲ. ಇನ್ಸನರೇಷನ್ ಅಂದರೆ ಹೈ ಟೆಂಪರೇಚರಲ್ಲಿ ಅದನ್ನು ಬರ್ನ್ ಮಾಡ್ತಾರೆ, ಡಬಲ್ ಚೇಂಬರ್ಡ್ ಕಿಲಿನ್ ಇರ್ತದೆ ಅದ್ರಲ್ಲಿ ಬರ್ನ್ ಮಾಡ್ತಾರೆ. ಆ ಹೈ ಟೆಂಪರೇಚರಲ್ಲಿ ಬರ್ನ್ ಮಾಡಿದಾಗ ಅದರಲ್ಲಿರುವಂಥ ಎನಿ ಯಾವುದೇ ಅಪಾಯಕಾರಿ ವಿಷಕಾರಿ ಏನೇ ಹೊಗೆ ಅಂತ ಬರಬೇಕು ಅಂಥದ್ದು ಬರಲ್ಲ, ಅಲ್ಲಿ ಯಾವುದೇ ಪ್ರಾಬ್ಲಮ್ ಬರಲ್ಲ. ಸೊ ಬಟ್ ಏನಾಗುತ್ತೆ, ನಿಮಗೆ ವಾಲ್ಯೂಮೆಟ್ರಿಕ್ ಕಡಿಮೆ ಆಗ್ತದೆ, ವಾಲ್ಯೂಮೆಟ್ರಿಕ್ ಇನ್ಸನರೇಷನ್ ಕಡಿಮೆ ಆಗ್ತದೆ. ಆದಾಗ ಈಗ ಸಪೋಸ್ 100 KG ಇದ್ದದನ್ನು ಇನ್ಸನರೇಟ್ ಮಾಡಿದ್ರೆ, ಪ್ರಾಪರಾಗಿ ಇನ್ಸನರೇಟ್ ಮಾಡಿದ್ರೆ ನಿಮ್ಮ ಆ ವಾಲ್ಯೂಮು ಇಟ್ ಮೇ ಬಿ 100 KG ಆಗ್ಬೋದು. ಆವಾಗ ಅಂಥ ವಸ್ತುವನ್ನು ಆ್ಯಶ್ ಅಂತ ಕರಿಬೋದು, ಅದನ್ನು ಇನ್ಸನರೇಟೆಡ್ ಆ್ಯಶ್ ಅಂತ ಕರಿಬೋದು. ಅಂಥ ವಸ್ತುಗಳನ್ನು ತಗೊಂಡೋಗಿ ನಿಮಗೆ TSDF ಅಂತ ಫೆಸಿಲಿಟಿಗೆ ಹಾಕ್ಬೋದು, ಅಥವಾ ಇನ್ಸನರೇಟ್ ಮಾಡೋಕ್ಕೆ ಆಗದೇನೆ ರೀಸೈಕಲ್ ಮಾಡೋಕ್ಕೆ ಆಗದೇ ಇರುವಂಥ ಮೆಟೀರಿಯಲನ್ನು ಕೂಡ ನೀವು ಫೈನಲಾಗಿ ಲ್ಯಾಂಡ್ ಡಿಸ್ಪೋಸ್ ಅಂತಲೇ ಮಾಡಬೇಕು. ಅದಕ್ಕೋಸ್ಕರ ಬೆಂಗಳೂರಲ್ಲಿ 2 ಸೈಟ್ ಇದೆ, ಒಂದು ರಾಮ್ಕಿ ಅಂತ ಮತ್ತು ಇದು ಮದರ್ ಅರ್ಥ ಅಂತ. ಅವರು ಲ್ಯಾಂಡ್ ಡಿಸ್ಪೋಸಲ್ ಅಂದರೆ ಸುಮ್ಮನೆ ತೊಗೊಂಡೋಗಿ ಎಸೆಯಲ್ಲ. ಸೊ ಕೆನಡ ಸೈಂಟಿಫಿಕ್ಕಾಗಿ ಪಿಚ್ಚಡ್ ಲ್ಯಾಂಡ್ ಫಿಲ್ ಮಾಡಿ ಪ್ಲಾಸ್ಟಿಕ್ಸ್ ಎಲ್ಲ ಹಾಕಿ HDFC ಲೈನರ್ಸ್ ಎಲ್ಲ ಹಾಕಿ ಅದನ್ನು ಪ್ರಾಪರ್ ಎಲ್ಲೂ ನಿಮಗೆ ವಾಟರ್ಗೆ ಪರ್ಕ್ಯುಲೇಷನ್ ಆಗದೆ ಇರೋ ರೀತಿಯಲ್ಲಿ ಅದನ್ನು ಸೇಫಾಗಿ ಹಾಕಿ ಅದನ್ನು ಬರಿಯಲ್ ಮಾಡಿ ನೆಕ್ಸ್ಟ್ ಅದನ್ನು ಕ್ಯಾಪ್ ಮಾಡಿಬಿಡ್ತಾರೆ. ಕ್ಯಾಪ್ ಅಂದರೆ ಫೈನಲಾಗಿ ಅದನ್ನು ಹಾಗೆ ಬಿಟ್ಬಿಡ್ತಾರೆ. ಸೊ ಅದು ಬೇರೆ ಜಲಮೂಲಕ್ಕಾಗಲಿ ಅಥವಾ ಅಕ್ಕಪಕ್ಕ ಜನಕ್ಕಾಗಲಿ ಬೇರೆ ನಿಮ್ಮ ಪರಿಸರ ನಿಮಗೆ ಏರ್ಗಾಗಲಿ ಅದು ಹಾನಿಯಾಗದ ರೀತಿ ಅದನ್ನು ಅವರು ನೋಡ್ಕೊಳ್ತಾ ಇರ್ತಾರೆ. ಅದು ಬಿಟ್ಟರೆ ಇನ್ನೊಂದು ಪ್ರಾವಿಷನ್ಸ್ ಇದೆ, ಕೆಲವೊಂದು ವೇಸ್ಟನ್ನು ಇದರ ರೀಸೈಕಲು ಮಾಡಲಿಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಅನ್ನೋ ವಿಷಯದಲ್ಲಿ ಕೋ ಪ್ರೊಸೆಸಿಂಗ್ ಅಂತ ಮಾಡ್ತಾರೆ. ಕೋ ಪ್ರೊಸೆಸಿಂಗ್ ಆಲ್ಸೋ ಇಸ್ ಒನ್ ಆಫ್ ದ ಮೆಥಡ್. ಅದು ಕೋ ಪ್ರೊಸೆಸಿಂಗ್ ಮೇಜರ್ ಮಾಡೋದು ಯಾರು ಅಂದರೆ ಸಿಮೆಂಟ್ ಇಂಡಸ್ಟ್ರಿ. ಸಿಮೆಂಟ್ ಇಂಡಸ್ಟ್ರಿಲಿ ಏನಂದರೆ ನಿಮಗೆ ಸಿಮೆಂಟ್ ಕಿಲರ್ ಅಂತ ಬರ್ತದೆ, ಅದು ರೋಟ್ರಿ ಕಿಲರ್ ಅಂತ ಬರುತ್ತೆ, ದೊಡ್ಡ ದೊಡ್ಡ ರೋಟ್ರಿ ಕಿಲರ್ ಇರುತ್ತೆ. ಸೊ ಅವರಿಗೆ ಈ ವಸ್ತುವನ್ನು ಕೊಟ್ಟರೆ ಅದರಲ್ಲಿ ಕ್ಯಾಲೋರಿಫಿಕ್ ವ್ಯಾಲ್ಯೂ ಇರ್ತದೆ, ಕ್ಯಾಲೋರಿಫಿಕ್ ವ್ಯಾಲ್ಯೂ ಇರಬೇಕು. ಆ ಕ್ಯಾಲೋರಿಫಿಕ್ ವ್ಯಾಲ್ಯೂ ಇರುವಂಥದ್ದು ಮೆಟೀರಿಯಲ್ಸನ್ನು ಕೋ ಇನ್ಸುಲೇಷನ್ ಕೊಟ್ಟರೆ ಅವ್ರು ತೊಗೊಳ್ತಾರೆ, ಅವರಿಗೆ ಏನು ಉರುವಲಾಗಿ ಬಳಸ್ತಾರೆ ಇದು ಒಂದು ಪರ್ಯಾಯ ಉರುವಲಾಗುತ್ತೆ, ಅವ್ರಿಗೂ ಉಪಯೋಗ ಆಗುತ್ತೆ. ಪ್ಲಸ್ ಅಲ್ಲಿ 1200 to 1800 degrees ಟೆಂಪ್ರೇಚರ್ ಇರೋದ್ರಿಂದ ಈ ಕಿಲನಲ್ಲಿ ಇದನ್ನು ಕೋ ಪ್ರೊಸೆಸ್ ಮಾಡೋದ್ರಿಂದ ಯಾವುದೇ ವಿಷಕಾರಿ ಅನಿಲಗಳು ಹೊರಸೂಸದಂಗೆ ಮಾಡಬಹುದಾಗಿರ್ತದೆ. ಗ್ರಾಮ ಪಂಚಾಯತಿ ಲೆವೆಲ್ ಅವರು ಏನು ಮಾಡಲಿಕ್ಕಾಗಲ್ಲ. ಸೊ ಅವರು ಸಪ್ರೇಟ್ ಮಾಡಿರಬೇಕು, ಅವ್ರು ರೀಸೈಕ್ಲರ್ಗೆ ಕೊಡಬೇಕು ರೀಸೈಕ್ಲರ್ ಅಂಥದ್ದು. ಯಾಕೆಂದರೆ ಗ್ರಾಮ ಪಂಚಾಯತಿ ಲೆವೆಲ್ಲಿ ಅಂದರೆ ನಿಮಗೆ ನಿಮ್ಮ ಪ್ರಕಾರ ಮನೇಲಿ ಬರುವಂಥ ವಸ್ತುಗಳೇ ಮೇಜರ್. ಸೊ ನಿಮಗೆ ಮನೇಲಿ ಬರುವಂಥ ಹಜಾರ್ಡಸ್ ವೇಸ್ಟ್ ಅಂದರೆ ಅತಿ ಮುಖ್ಯ ಯಾವುದಂದರೆ ನಿಮಗೆ ಏರೋಸೋಲ್ ಕ್ಯಾನ್ಸ್ ಬರ್ತದೆ, ಬ್ಯಾಟ್ರಿ ನಾನ್ ಆಲ್ಕಲೈನ್ ಕ್ಲೀನರ್ಸ್ ಅಂತ ಬರ್ತದೆ ನಿಮಗೆ ಅದು, ಇದೆಲ್ಲ ನಿಮಗೆ ಅಪಾಯಕಾರಿ ತ್ಯಾಜ್ಯಕ್ಕೆ ಸಂಬಂಧ ಬರ್ತದೆ. ಫ್ಲೋರೆಸೆಂಟ್ ಬಲ್ಬ್ಸ್ ಬರ್ತದೆ, ಆಮೇಲೆ ಫರ್ನಿಚರ್ ನಿಮಗೆ ಪಾಲಿಶ್ ಮಾಡ್ತಾರಲ್ಲ ಸೊ ಅಂಥದ್ದು, ನೇಲ್ ಪಾಲಿಷಸ್, ಪೇಂಟು, ಪೇಂಟ್ ರಿಮೂವರು, ಆಮೇಲೆ ನಿಮಗೆ ಈವನ್ ಇನ್ ಎಲೆಕ್ಟ್ರಾನಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಲೂ
ನಿಮಗೆ ಇ ವೇಸ್ಟ್ ಜೊತೆಗೆ ಕೆಲವೊಮ್ಮೆ ಈ ಅಜಡಸ್ ವೇಸ್ಟು ಇರ್ತದೆ. ಆಮೇಲೆ ಪರ್ಸ್ನಲ್ ಆಟೋಮೊಬೈಲ್ಸ್ ಸೆಕ್ಟರ್ ಅವ್ರ ಕಾರ್ ಇಟ್ಕೊಂಡು ಕೆಲವೊಂದು ಮಾಡ್ತಲ್ಲ ಅದರಲ್ಲ ಅಜಾಡಸ್ ಬರುತ್ತೆ. ಬಟ್ ಏನಂದರೆ ಇದು ಸಣ್ಣ ಪ್ರಮಾಣದಲ್ಲಿ ಬರೋದ್ರಿಂದ ಯಾರೂ ಅಷ್ಟಾಗಿ ಏನು ತಲೆ ಕೊಡ್ಸ್ಕೊಳ್ತಾರೆ ತೊಗೊಂಡೋಗಿ ಅವರು ಕಸದ ಬುಟ್ಟಿಲ್ಲಾಗ್ತಾರೆ, ದಟ್ ಇಸ್ ದ ಪ್ರಾಬ್ಲಮ್. ಬಟ್ ಎಲ್ಲರೂ ಕಲೆಕ್ಟಿವ್ ಆಗಿ ಒಟ್ಟಾಗಿ ಈ ವೇಸ್ಟನ್ನು ಸಪ್ರೇಟಾಗಿ ಕೊಟ್ಟರೆ, ಈ ನಿಮ್ಮ ಹಜಾಡಸ್ ವೇಸ್ಟನ್ನು ಸಪ್ರೇಟಾಗಿ ಕೊಟ್ಟರೆ ಅವ್ರು ಕಲೆಕ್ಟ್ ಮಾಡಿ ಯಾರಿಗೆ ತಲುಪಿಸ್ಬೇಕು ಅವ್ರು ತಲುಪಿಸ್ಬಿಡ್ತಾರೆ ಅದನ್ನು. ಸೊ ಹಾಗಾಗಿ ಆ ರೀತಿ ಮಾಡ್ಬೋದು. ಬಟ್ ರೀಸೈಕ್ಲರ್ಗೆ ಅಂತ ಬರಲ್ಲ, ಇದರಲ್ಲ ಈ ಮನೆಯಲ್ಲಿ ಬರುವಂಥ ರೀಸೈಕ್ಲ್ ಅಂತ ಬರಲ್ಲ. ದೀಸ್ ಆರ್ ಆಲ್ ಇನ್ಸನರೇಬಲ್. ಸೊ ಎನಿ ವೇಸ್ಟ್ ಕ್ಯಾನ್ಸ್ ಎವ್ರಿಥಿಂಗ್ ಏನಿರ್ತಲ್ಲ ಅದೆಲ್ಲ ನಿಮಗೆ ರೀಸೈಕ್ಲಬಲ್ ಆಗಿ ಇನ್ಸನ್ರೇಟ್ ಮಾಡಬೇಕಾಗುತ್ತೆ. ಅಂದರೆ ಫೈನಲ್ ಡಿಸ್ಪೋಸಲ್ ಫಾರ್ ದ ಸೇಫ್ ಡಿಸ್ಪೋಸಲ್ ಪರಿಸರಕ್ಕೆ ಹಾನಿಗೆ ಅದೊಂದು ಮಾಡ್ಬೋದು ಅಷ್ಟೇ. ಎರಡನೇದಾಗಿ ಜಲ ಕಾಯ್ದೆ 1974 ಜಾರಿಯಾಗಿರುತ್ತದೆ ಹಾಗೂ ವಾಯು ಕಾಯ್ದೆ 1981 ಜಾರಿಯಾಗಿರುತ್ತದೆ. ಈ ಕಾಯ್ದೆಗಳು ಮುಖ್ಯವಾಗಿ ಕೈಗಾರಿಕೆಗಳನ್ನು ಕೇಂದ್ರೀಕರಿಸಿರುತ್ತವೆ. ಏಕೆಂದರೆ ಕೈಗಾರಿಕೆಗಳಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯ ನೀರನ್ನು ಶುದ್ಧೀಕರಣ ಘಟಕವನ್ನು ಅಳವಡಿಸಿಕೊಂಡು ಮಂಡಳಿಯು ನಿಗದಿಪಡಿಸಿದ ಮಾನದಂಡಗಳಿಗನುಗುಣವಾಗಿ ಶುದ್ಧೀಕರಿಸಿ ಪುನರ್ಬಳಕೆ ಮಾಡಬೇಕಾಗಿರುತ್ತದೆ. ಶುದ್ಧೀಕರಿಸಿದ ತ್ಯಾಜ್ಯ ನೀರನ್ನು ಗಾರ್ಡನ್ಗಳಿಗೆ, ಫ್ಲಷಿಂಗಿಗೆ, ಕೂಲಿಂಗ್ ಟವರ್ ಮರುಬಳಕೆಗೆ ಹಾಗೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶುದ್ಧೀಕರಿಸಿ ಕೈಗಾರಿಕೆ ಚಟುವಟಿಕೆಗೆ ಮರುಬಳಸಬಹುದಾಗುತ್ತದೆ. ಎರಡನೇ ಕಾಯ್ದೆಯಾಗಿ 1981 ಜಾರಿಗೆ ಬಂದಿರುತ್ತದೆ. ಇದು ವಾಯು ಕಾಯ್ದೆ 1981. ಇದು ಕೂಡ ಕೈಗಾರಿಕೆಗಳಿಂದ ಚಿಮಿನಿಗಳಿಂದ ಹೊರಹೊಮ್ಮುವ ಅನಿಲಗಳ ಸಹ ಮಂಡಳಿಯ ನಿಗದಿತ ಮಾನಕಗಳಿಗೆ ಅನುಗುಣವಾಗಿರಬೇಕು. ಇದಕ್ಕಾಗಿ ಕೈಗಾರಿಕೆಗಳು ಚಿಮಿನಿಗಳಿಂದ ಹೊರಸೂಸುವ ಅನಿಲಗಳ ಶುದ್ಧೀಕರಣಕ್ಕೆ ವಾಯು ಮಾಲಿನ್ಯ ತಡೆ ಉಪಕರಣಗಳನ್ನು ಅಳವಡಿಸಿರುತ್ತಾರೆ. ತದನಂತರ ಅಪಾಯಕಾರಿ ತ್ಯಾಜ್ಯ ನಿಯಮ 2018 ಮೊದಲನೇದಾಗಿ ಜಾರಿಯಾಗಿತ್ತು. ತದನಂತರ ಅದು ಅಮೆಂಡ್ಮೆಂಟ್ ಆಗಿ ಮತ್ತೆ 2010 ಹೊಸದಾಗಿ ಜಾರಿಯಾಗಿರುತ್ತದೆ. ಇದು ಮುಖ್ಯವಾಗಿ ಕೈಗಾರಿಕೆಗಳಿಂದ ಉತ್ಪತ್ತಿಯಾಗುವ ಅನೇಕ ಅಪಾಯಕಾರಿ ತ್ಯಾಜ್ಯಗಳ ವೈಜ್ಞಾನಿಕ ವಿಲೇವಾರಿ ಮಾಡಬೇಕಾಗಿರುತ್ತದೆ. ಇದು ಯಾವುದೇ ಒಂದು ಪರಿಸರ ಇಲಾಖೆ ಆಗಲಿ, ಯಾವುದೇ ಒಂದು ಸರ್ಕಾರ ಆಗಲಿ, ಅಥವಾ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಆಗಲಿ, ಈ ಎಲ್ಲವನ್ನು ಮಾಡಲಿಕ್ಕಾಗಲ್ಲ. ಪ್ರತಿಯೊಬ್ಬ ನಾಗರಿಕರು ಅವರ ಸ್ವಇಚ್ಛೆಯಿಂದ ಈ ಪರಿಸರದ ಬಗ್ಗೆ ಕಾಳಜಿ ಹೊಂದಿ ಅವರು ಈ ರೀತಿ ಮಾಡಿಕೊಟ್ರೆ, ಸಪ್ರೇಟಾಗಿ ಮಾಡಿ ಪ್ರಾಪರಾಗಿ ಕೊಟ್ಟರೆ ವಿಲೇವಾರಿ ಮಾಡಲಿಕ್ಕೆ ಅನುಕೂಲ ಆಗ. ಶ್ರೋತೃಗಳೇ, ಇದುವರೆಗೆ ಅಪಾಯಕಾರಿ ತ್ಯಾಜ್ಯ ವಿಲೇವಾರಿ ಈ ವಿಷಯಕ್ಕೆ ಸಂಬಂಧಪಟ್ಟು ಪರಿಸರ ಅಧಿಕಾರಿಯಾಗಿರುವ ಕೆ ಕೀರ್ತಿಕುಮಾರ್ ಅವರ ಮಾತುಗಳನ್ನು ಕೇಳಿದ್ದೀರಿ. ಕೇಳ್ತಾನೆ ಇರಿ, ಇದು ರೇಡಿ ಸಾರಂಗ್ 107.85. ಇದು ಬಣ್ಣ ಬಣ್ಣದ ಬದುಕು. ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.